ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ನಾಳೆ ದೇಶಾದ್ಯಂತ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲು ರೈತರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆ ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಹತ್ತಿರದ ಸೇವಾಲಾಲ ವೃತ್ತದಲ್ಲಿ ಮಧ್ಯಾಹ್ನ 12 ರಿಂದ 3 ಗಂಟೆಯವರೆಗೆ ಹೆದ್ದಾರಿ ತಡೆದು ಧರಣಿ ನಡೆಸಲು ಕರೆ ನೀಡಲಾಗಿದೆ ಎಂದು ರೈತ ಕೃಷಿ ಕಾರ್ಮಿಕ ಸಂಘಟನೆ ಸದಸ್ಯ ಭಗವಾನ್ ರೆಡ್ಡಿ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು ಕುರುಬರು ಶಾಂತಕುಮಾರ್ ನೀಡಿರುವ ಕರೆ ಹಿನ್ನೆಲೆ ಸಿಂದಗಿ ಬೈಪಾಸ್ 3 ಗಂಟೆಯವರೆಗೂ ಬಂದ್ ಮಾಡಲಾಗುತ್ತದೆ ಎಂದರು. ಇನ್ನು ಪ್ರತಿಭಟನೆ ವೇಳೆಯಲ್ಲಿ ರೈತರ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ದೆಹಲಿ ಹೋರಾಟ ನಿರತ ರೈತರ ಮೇಲಿನ ಸುಳ್ಳು ಮೊಕದಮ್ಮೆ ರದ್ದುಗೊಳಿಸಬೇಕು. ಹೋರಾಟದ ವೇಳೆ ಜಪ್ತಿ ಮಾಡಿರುವ ರೈತರ ವಾಹನ ರಿಲೀಸ್ ಸೇರಿದಂತೆ 6ಕ್ಕೂ ಹೆಚ್ಚು ಬೇಡಿಕೆ ಈಡೇರಿಸಲು ಒತ್ತಾಯಿಸಲಾಗುವುದು ಎಂದರು. ಒಂದು ವೇಳೆ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮೋರ್ಚಾ ಎಂದು ಕರೆ ಕೊಟ್ಟಿದೆ ದೆಹಲಿಯಲ್ಲಿ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ರಾಜ್ಯ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಗಟ್ಟುವಂತ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 250 ಕ್ಕಿಂತ ಹೆಚ್ಚಿನ ರೈತ ಸಂಘಟನೆಗಳು ಅಖಿಲ ಭಾರತ ಮಟ್ಟದಲ್ಲಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸುವುದಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಸಂಘಟಿಸಲಿಕ್ಕೆ ಕರೆ ನೀಡಲಾಗಿದೆ. ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ಎಲ್ಲ ಸಂಘಟನೆಗಳು ಜಂಟಿಯಾಗಿ 6ನೇ ತಾರೀಕು ಸಿಂದಗಿ ನಾಕಾದತ್ರ ರಸ್ತೆ ತಡೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಿದೀವಿ. ಅವತ್ತಿನ ದಿವಸ 3 ಗಂಟೆಗಳ ಕಾಲ 12 ಗಂಟೆಯಿಂದ 3 ಗಂಟೆವರೆಗೆ ಎಲ್ಲಿವರೆಗೆ ಸಾಧ್ಯ ಇದೆ ಅಲ್ಲಿವರೆಗೆ 3 ತಾಸು ಕೂತ್ಕೊಳ್ಬೇಕು ಅಂತ ನಾವು ವಿಚಾರ ಮಾಡಿದೀವಿ. ಅವತ್ತ ಎಲ್ಲ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಎಲ್ಲ ಜನಸಮೂಹಕ್ಕೆ ನಾವು ಕರೆ ಕೊಡ್ತಾ ಇದೀವಿ ಈ ಹೋರಾಟ ಯಶಸ್ವಿಗೊಳಿಸಬೇಕು ಅಂತ ಹೇಳಿ. ಯಾಕಂದ್ರೆ ಇವತ್ತ ಗಣರಾಜ್ಯೋತ್ಸವ ದಿನ ಏನು ಕಿಡಿಗೇಡಿಗಳು ಅಥವಾ ಬಿಜೆಪಿ ಬೆಂಬಲಿತ ವ್ಯಕ್ತಿಗಳು ಏನು ಧ್ವಜ ಹಾರಿಸಿದ್ರು, ಆ ಧ್ವಜ ಹಾರಿಸಿದ ಒಂದು ಕುಂಟನೆಪ ಮಾಡ್ಕೊಂಡು ಇವತ್ತ ಇಡೀ ರೈತರನ್ನ ಜಾಲಿಯನ್ ವಲಭಾಗ ತರ ಒಂದು ಜೇಲಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಇರುವ ಎಲ್ಲ ಕಡೆಗಳಲ್ಲಿ ಸಂಪೂರ್ಣವಾಗಿ ಆ ಒಂದು ಪರಿಸ್ಥಿತಿನ ಯಾವ ರೀತಿ ನಿರ್ಮಾಣ ಮಾಡಿದ್ರು ಅಂದ್ರೆ ಕಬ್ಬಿಣದ ರಾಡ್ಗಳು ರೋಡ್ ಮೇಲೆ ಹಾಕಿಬಿಟ್ಟು ಅವ ಮೇಲೆ ಟ್ರ್ಯಾಕ್ಟರ್ ಹೋಗಲಾರ್ದಂಗೆ ಸಿಮೆಂಟ್ ಕಾಂಕ್ರೀಟ್ಗಳನ್ನು ಹಾಕಿಬಿಟ್ಟು ಅದು 7 ಸುತ್ತಿನ ಕೋಟೆಯನ್ನು ಮಾಡ್ತಾರೆ. ಒಬ್ಬ ರಾಜನಿಗೆ ಜೀವದ ಭಯ ಇದ್ದಾಗ ಕೋಟೆ ಭದ್ರಗೊಳಿಸ್ಕೊಳ್ತಾನಂತ. ಹಂಗೆ ನಮ್ಮ ದೇಶದ ಪರಿಸ್ಥಿತಿ ಇದೆ. ಇವತ್ತು ದೇಶದ ಪ್ರಧಾನಮಂತ್ರಿಯವರು 2 ತಿಂಗಳ ನಂತರ ರೈತರ ಸಮಸ್ಯೆಗಳನ್ನು ಕೂತ್ಕೊಂಡು ಇತ್ಯರ್ಥ ಮಾಡೋದನ್ನು ಬಿಟ್ಬಿಟ್ಟು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದನ್ನು ಬಿಟ್ಬಿಟ್ಟು ರೈತರ ಜೊತೆಯಲ್ಲಿ ಬೇರೆಯವರು ಯಾರು ಸೇರಬಾರ್ದು ಅಂತ ಹೇಳಿಬಿಟ್ಟು ಇಡೀ ಕೋಟೆ ಕಟ್ತಾ ಇದ್ದಾರೆ. ರೈತರ ಸುತ್ತಮುತ್ತ ಹೋರಾಟ ಸುತ್ತಮುತ್ತ ಕೋಟೆ ಕಟ್ತಾ ಇದ್ದಾರೆ. ಈ ಕೋಟೆ ಕಟ್ಟೋದ್ರಿಂದ ಏನಾದರೂ ರೈತರ ಚಳವಳಿ ಧ್ವಂಸ ಮಾಡಬಹುದಂತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ವೇಳೆ ಅಂದುಕೊಂಡಿದ್ರೆ ನಾಳೆ ಅವರೇ ಧ್ವಂಸ ಆಗ್ತಾರಾಗ್ಲಿ, ರೈತರು ಧ್ವಂಸ ಆಗೋದಿಲ್ಲ. ಇವತ್ತು ಈ ಹೋರಾಟವನ್ನು ಬೆಂಬಲಿಸಿ ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಯಲ್ಲಿ 20,000-30,000 ಜನ ಸೇರ್ತಾ ಇದ್ದಾರೆ, ಪಂಚಾಯತ್ಗಳನ್ನು ಮಾಡ್ತಾ ಇದ್ದಾರೆ. ಹರಿಯಾಣದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಕರ್ನಾಟಕದಿಂದ 2,000 ಜನ ಈಗ ದೆಹಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಬಜೆಟ್ಗಿಂತ ಮುಂಚೆನೆ 1,00,000 ಜನ ಸೇರಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಬೇಕಂತ ಕೂಡ ಇವತ್ತು ತೀರ್ಮಾನ ಆಗಿದೆ. ಇದು ಹೋರಾಟ ನಿಲ್ಲುವುದಿಲ್ಲ. ದೇಶದ ಮೂಲೆ ಮೂಲೆಗಳಲ್ಲಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಪುಣೆ, ನಾಶಿಕ್ನಿಂದ ಪುಣೆವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಮತ್ತೆ ಮೆರವಣಿಗೆಗಳು ತಯಾರಾಗ್ತಾ ಇದೆ. ಅವ್ರು ಎಷ್ಟೆಷ್ಟು ಬಗ್ಗು ಬೆಳೀತಾ ಇದ್ರೆ ರೈತರ ಹೋರಾಟವನ್ನು ಮಸ್ತ್ ಚಿಗಿತಾ ಇದೆ, ರೈತರ ಹೋರಾಟ ಬೆಳೀತಾ ಇದೆ. ಇದಕ್ಕೆ ಕಾರಣ ಇಷ್ಟೇನೆ, ಈ ಹೋರಾಟದಲ್ಲಿ ನ್ಯಾಯ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸಿದವರಿಗೆ ರೈತರ ಹೋರಾಟ ನಿಲ್ಲುವುದಿಲ್ಲ. ಅವರು ನೋಡಿ, ಇಂಟರ್ನೆಟ್ ಬಂದ್ ಮಾಡಿದ್ದಾರೆ, ಇಂಟರ್ನೆಟ್ ಬಂದ್ ಮಾಡಿದ್ದಾರೆ, ಕುಡಿಯುವ ನೀರು ಬಂದ್ ಮಾಡಿದ್ದಾರೆ, ವಿದ್ಯುತ್ ಬಂದ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾರು ಪತ್ರಕರ್ತರು ಹೋಗಿ ಅಲ್ಲಿ ಟಿವಿ ಕವರೇಜ್ ಮಾಡ್ತಾ ಇದ್ರು, ಅವ್ರಿಗ ಮೇಲೆ ಕೇಸ್ ಬುಕ್ ಮಾಡಿದ್ರೆ, ಫಾಲ್ಸ್ ಕೇಸ್ ಬುಕ್ ಮಾಡಿ ಅವರಿಗೆ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಿಷ್ಟು ಭಯ ಇವತ್ತ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ? ಯಾಕೆ ಭಯ ಪಟ್ಕೊಳ್ತಾ ಇದ್ರಿ? ರೈತರೇನ್ ದೇಶದ್ರೋಹಿಗಳ? ಅವ್ರೇನ್ ಗುಂಡಾಗೋಳ? ಅವರಲ್ಲಿ ಅಪಹರಣಗಳಿದಾವ? ಅವ್ರನ್ನ ನೀವು ದೇಶದ್ರೋಹಿಗಳ ತರ ನೋಡಿದ್ರೆ ನಾಳೆ ಈ ದೇಶವನ್ನು ಕಾಪಾಡುವಂತವ್ರು ಯಾರು? 70% ಜನ ಇವತ್ತು ಕೃಷಿ ಮೇಲೆ ಅವಲಂಬಿತವಾಗಿದ್ದಾರೆ. ಕೃಷಿನೇ ನಮ್ಮ ದೇಶದ ಪ್ರಮುಖ ಉದ್ಯೋಗ ಆಧಾರ. ಇವತ್ತು 130 ಕೋಟಿ ಜನರಿಗೆ ಆಹಾರ ಕೊಡುವಂತ ರೈತರನ್ನ ನೀವು ಅಪಮಾನದಿಂದ, ಅಗೌರವದಿಂದ ಕಂಡ್ರೆ ದೇಶ ಮುನ್ನಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಇವತ್ತು ನಮ್ಮ ಹೋರಾಟ 6ನೇ ತಾರೀಕಿನ ನಡೀತಾ ಇದೆ. ಇದು ಸರ್ಕಾರದ ದೌರ್ಜನ್ಯದ ವಿರುದ್ಧ ಮೊದಲು ಹೋರಾಟ ಇದೆ, ನಂತರ ಕೃಷಿ ಕಾನೂನುಗಳ ಬಗ್ಗೆ. ಇವತ್ತು ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮಿತಿ ಒಂದು ಕಂಡೀಷನ್ ಆಗಿದೆ. ಎಲ್ಲಿವರೆಗೆ ನೀವು ರೈತರನ್ನ ಗೌರವದಿಂದ ಕಾಣೋದಿಲ್ಲ, ಎಲ್ಲ ಬ್ಯಾರಿಕೇಡ್ಗಳನ್ನು ತೆಗೆಯೋದಿಲ್ಲ, ಮತ್ತು ಫಾಲ್ಸ್ ಕೇಸ್ ಏನು ಬುಕ್ ಮಾಡಿದ್ರಿ? ರೈತ ಮುಖಂಡರ ಮೇಲೆ FIR ದಾಖಲು ಮಾಡಿರಿ. ಅವ್ರು ಯಾರು ಭಾಗವಹಿಸಿಲ್ಲ ಆ ಜಂಡ ಹಾರಿಸುವ ಕಾರ್ಯಕ್ರಮದಲ್ಲಿ, ಅವ್ರು ಸಪೋರ್ಟ್ ಮಾಡಿಲ್ಲ, ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕಂತ ಕರೆ ಕೊಟ್ಟಿದ್ರು. ಅನಾವಶ್ಯಕವಾಗಿ ಅವ್ರ ಮೇಲೆ ಫಾಲ್ಸ್ ಕೇಸ್ ಬುಕ್ ಮಾಡಿ
ಅವರನ್ನ ಇವತ್ತು ಜೈಲಿ ಕಳಿಸಲಿಕ್ಕೆ ತಯಾರಿ ನಡೆದಿದೆ ಇದನ್ನ ಕೇಸ್ಗಳನ್ನು ವಾಪಸ್ ತಗೊಳ್ಳಬೇಕು ಮತ್ತು ಮುಕ್ತವಾಗಿ ರೈತರತ್ರ ಯಾವುದೇ ಜನ ರೈತರಾಗಲಿ ಬೇರೆವರಾಗಲಿ ಹೋಗಿ ಬೆಟ್ಟಾಗಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವರ ಹೋರಾಟವನ್ನ ಬೆಂಬಲಿಸಲಿಕ್ಕೆ ನೀವು ಅವಕಾಶ ಮಾಡಿ ಕೊಟ್ಟಾಗ ಮಾತ್ರನೇ ನಿಮ್ಮ ಜೊತೆಲಿ ಮಾತುಕತೆಗೆ ಬರ್ತೀವಿ ಇಲ್ಲಂದ್ರೆ ಮಾತುಕತೆಗೂ ಕೂಡ ಬರುವುದಿಲ್ಲ ಅಂತ ಹೇಳಿಬಿಟ್ಟು ಕಡತುಂಡಿತವಾಗಿ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿಯ ನಾಯಕರು ಸರ್ಕಾರಕ್ಕೆ ತಿಳಿಸಿದ್ರೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಮಾತುಕತೆ ಮಾಡಲಿಕ್ಕೆ ಆದರೆ ಸಂಘರ್ಷ ಸಮಿತಿಯಿಂದ ಮಾತ್ರ ಒಂದು ಸೌಹಾರ್ದಯುತ ವಾತಾವರಣ ಇದ್ದರೆ ಮಾತ್ರ ನಾವು ಬರ್ತೀವಿ ಮಾತುಕತೆಗೆ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಸಿದ್ರೆ ಸೋ ಇದು ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿಎಂ ಭಟ್ ಸುಮಾರು 15 ವರ್ಷದಿಂದ ಕಾಯಂಮಾಗಿ ಬಿಜಾಪುರ್ನಲ್ಲಿ ನೆಲೆಸಿದ್ದಾರೆ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದ್ದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾಟನಾದಂತಹ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭೀಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿಎಂ ಭಟ್ ನಮ್ಮ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ 117 ಬಿಜಾಪುರ್ ದೂರವಾಣಿ ಸಂಖ್ಯೆ 9880360435 ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು